ಚಾಮರಾಜನಗರ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಹೊಸದಾಗಿ ರಥಗಳು ಒಂದು ರಥದ ಖಾಲಿಗಳು ಚಿತ್ರಗಳು ಬಂದಿದ್ದಾವೆ. ಈಗ ಅಲ್ಲಿ ಅದಕ್ಕೆ ಅರ್ಚಕರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಹೊಸದು 2017ರಲ್ಲಿ ಅವತ್ತು ಯಾರೋ ಅಚ್ಚಾಚಾತುರವಾಗಿ ಬೇಯಿಸಿದ ಕಾರಣ ಎಲ್ಲ ಜನರೆಲ್ಲ ನಮ್ಮ ಹೊಸ ರಥನೇ ಬೇಕು, ಆ ರಥನ ರೆಡಿ ಮಾಡಬಾರದು ಅಂತ ಹೇಳಿದಾಗ ಅವತ್ತು ನಾನು ಪಟ್ಟಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯವ್ರನ್ನ ಕೇಳ್ಕೊಂಡಂಥ ಕಾಲದಲ್ಲಿ ಅವರು ಆ ಟೈಮ್ನಲ್ಲಿ ಎರಡೂ ರಥಗಳಿವೆ, ಒಂದು ಬಿಳಿಗೆ ರಂಗಸ್ವಾಮಿ ಬೆಟ್ಟದ ರಥ, ಇನ್ನು ಚಾಮರಾಜನಗರ ಎರಡಕ್ಕೂ 1,20,000,000 1,20,000,000 ಅದರಲ್ಲಿ 1 ಕೋಟಿ ರಥಕ್ಕೆ 20,00,000 ರಥದ ನಿಲ್ಲುವಂಥ ಸ್ಥಳಕ್ಕೆ ಜಾಗ ಕೊಟ್ಟರು. ಆಗಲೇ ಅದು ಈಗಿಂತ 1 ವರ್ಷ ಹಿಂದೆಯೇ ಆಗಬೇಕಾಗಿತ್ತು. ಈ ಕೊರೋನಾ ಇರೋದ್ರಿಂದ ಅದು ತಳ್ಬೇಕು ಬಂದಿದೆ, ರಥ ಆಗ್ತಿದ್ದ ಕೇರ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಬಾರಿ ಕೊರೋನಾ ಎಲ್ಲ ಆಗಲಿಲ್ಲ, ರಥ ಎಲ್ಲ ರೆಡಿಯಾಗಿದೆ. ಇವತ್ತು ಗಾಳಿ ಬಂದಿದೆ, ಮುಂದೊಂದು ದಿನ ಎಲ್ಲಕ್ಕೂ ಸ್ವಲ್ಪ ಜನ ಇದು ಕೊರೋನಾ ಸ್ವಲ್ಪ ಕಡಿಮೆ ಆದಾಗ ರಥವನ್ನು ಬರೋದಕ್ಕೆ ಮಾಡಿ ಮೆರವಣಿಗೆ ಮುಖ್ಯ ಅಂತ ತಂದಿಲ್ಲಿ ರಥವನ್ನು ಜೀವನದಲ್ಲಿಟ್ಟು ಮುಂದಿನ ವರ್ಷ ಆಷಾಢ ಮಾಸದಲ್ಲಿ ರಥವನ್ನು ಮಾಡ್ತಕ್ಕಂಥ ಮಾಡ್ತೀವಿ.